ಆದ್ರೆ ಪ್ರಪೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಬೇಡ ಅಂತಾರೆ. ಅದನ್ನ ಬಿಟ್ಟು ಕೊಲೆ ಮಾಡೋದು, ಸಾಯಿಸೋದು ಅದ್ಯಾ ನ್ಯಾಯ ಅಂದ್ರೆ? ಇನ್ನೊಂದು ಒಂದ್ ಹೆಣ್ಣು ಮುಟ್ಟಕ್ ಹೋದ್ರು ಅವ್ರದ್ದು ನೆನಪ್ ಬರ್ಬೇಕು. ತುಂಬಾ ಅಂದ್ರೆ ತುಂಬಾ ಪೋಸ್ ಮಾಡಿ ಹೆಣ್ಮಕ್ಳನ್ನ ಪಡ್ಕೊಂತಾರೆ. ಬಲಂತ್ಕಾಡ ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿಗೆ ನೇಣ್ಗಮ್ಮ ಹಾಕ್ಬೇಕು ಅಂದ್ರೆ ಹಾಕ್ಬೇಕಂದ್ರೆ ಪಬ್ಲಿಕ್ ಅಲ್ಲಿ ಜನಗಳ ಮಧ್ಯೆ ಅವ್ರಿಗೆ ಹಾಕ್ಬೇಕು ಮಾಡ್ಲಿ, ಅದನ್ನ ಮುಂದಕ್ಕೆ ತಗೊಂಡೋಗ್ಲಿ, ಇಲ್ಲ ಅಂದ್ರೆ ಬಿಟ್ಬಿಡ್ಲಿ. ಅದನ್ನ ಬಿಟ್ಟು ಸಾಯಿಸೋದು, ಮಾನಭಂಗ ಮಾಡೋದು ಅದೆಲ್ಲ ತಪ್ಪಲ್ವಾ? ನಮಗ್ ಜನ್ಮ ಕೊಟ್ಟಿರೋದು ಒಂದ್ ಹೆಣ್ಣೆ, ನಾವು ಹೋಗಿ ಒಂದ್ ಹೆಣ್ಣ ಮಾನಭಂಗ ಮಾಡ್ಬಾರ್ದಲ್ವಾ? ಅಕ್ಕ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನ್ ನಿಮ್ಮ ಹೆಸರು? ಮಂಜುಳಾ ಅಂತ. ಓಕೆ ಮಂಜುಳಾ ಅವರೇ, ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಸೊ ನೇಹ ಆಗ್ಲಿ, ವಿದ್ಯಾ ಆಗ್ಲಿ, ಅಂಜಲಿ ಆಗ್ಲಿ, ಇವ್ರನ್ನೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಂದ್ರೆ ಲವ್ ಇನ್ ವಿಷಯಕ್ಕೆ ಮತ್ತೆ ಬ್ಲಾಕ್ ಮಾಡಿದ್ಲು ಅನ್ನೋದ್ ವಿಷಯಕ್ಕೆ, ರಿಜೆಕ್ಟ್ ಮಾಡಿದ್ಲು ಅನ್ನೋ ವಿಷಯಕ್ಕೆ ಹುಡುಗರು ಕೊಲೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಅನ್ಸ್ತಾ ಇದೆ? ಇಲ್ಲ, ಲವ್ ಅನ್ನೋದು ಇಬ್ಬರಿಂದ ಕಮಿಟ್ ಆಗ್ಬೇಕು. ಇಬ್ರು ಅವ್ರು ಎಣ್ಣೆ ಆಗ್ಲಿ ಗಂಡೆ ಆಗ್ಲಿ, ಇಬ್ರು ಪರಿಚಯ ಆಗ್ಬೇಕು. ಅದು ಎರಡೂ ಸೇರ್ಬೇಕು ಪ್ರೀತಿ ಅನ್ನೋದು. ಒಬ್ಬರ ಮೇಲೆ ಒಬ್ಬರದು ತಗೋಬಾರ್ದು. ಯಾಕಂದ್ರೆ ಒಂದ್ ಹೆಣ್ಣು ಪ್ರೀತಿನ ಕೊಡ್ತಾಳೆ ಅಂದ್ರೆ ಅವ್ರು ಆ ಪ್ರೀತಿ ಪಡ್ಕೋಬೇಕು ಹೊತ್ತು ಅವ್ರನ್ನ ಶಿಕ್ಷೆ ಬಲಂತ್ರ ಮಾಡಿ ಕಿತ್ಕೋಬಾರ್ದು ಆ ಪ್ರೀತಿನ. ಅದಕ್ಕೋಸ್ಕರ ನಮ್ಮದು ಅಂದ್ರೆ ಹೆಣ್ಮಕ್ಳಿಗೆ ಶಿಕ್ಷೆ ಆಗ್ಬಾರ್ದು. ಕೇಳಿ, ನಾವು ಪ್ರೀತಿನ ಪ್ರಪೋಸ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಪ್ರಪೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಬೇಡ ಅಂತಾರೆ. ಅದನ್ನ ಬಿಟ್ಟು ಕೊಲೆ ಮಾಡೋದು, ಸಾಯಿಸೋದು ಅದ್ಯಾ ನ್ಯಾಯ? ಅವ್ರಿಗೆ ಕೊಲೆ ಮಾಡೋರ್ಗೆ ಶಿಕ್ಷೆ ಆಗ್ಲೇಬೇಕು ಅಂತವ್ರಿಗೆಲ್ಲ. ಹೌದು, ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ? ಶಿಕ್ಷೆ ಅಂದ್ರೆ ಇನ್ನೊಂದು ಒಂದ್ ಹೆಣ್ಣು ಮುಟ್ಟಕ್ ಹೋದ್ರು ಅವ್ರದ್ದು ನೆನಪ್ ಬರ್ಬೇಕು. ಇಂತ ಹುಡುಗಿಗೆ ನಾವು ಮುಟ್ಟಿದ್ವಿ, ಇಂತ ಇದು ಶಿಕ್ಷೆ ಆಯ್ತಲ್ವಾ ಅಂತ ಅದು ನೆನಪ್ ಬರ್ಬೇಕು ಹೊತ್ತು, ಬೇರೆ ಇದ್ರಿಂದ ಇಲ್ಲ. ಯಾಕಂದ್ರೆ ಹೆಣ್ಮಕ್ಳು ಅನ್ನೋದು ಪ್ರತಿ ಒಂದು ಇದು ಆ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡಬಾರ್ದು ಯಾವಾಗೇ ಆಗಲಿ. ಆದರೆ ಗಂಡ್ಮಕ್ಳು ಏನಂದ್ರೆ, ಇದು ಕೆಲವ್ರ ಜನಕ್ಕೆ ಮಾತ್ರ ಹೇಳೋದು, ಗಂಡ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಪೋಸ್ ಮಾಡಿ ಹೆಣ್ಮಕ್ಳನ್ನ ಪಡ್ಕೊಂತಾರೆ. ಬಲಂತ್ಕಾಡ ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಕಾಲೇಜ್ಗೆ ಹೋಗೋಕೆ ಭಯ ಪಡ್ತಾರೆ. ಆಚೆಗಡೆ ಹೆಣ್ಮಕ್ಳು ಮನೆಯಿಂದ ಆಚೆಗಡೆ ಬರೋಕೆ ಭಯ ಪಡ್ತಾರೆ. ತುಂಬ ಹೆದರಿಕೆ ಆಗುತ್ತೆ ಹೆಣ್ಮಕ್ಳೆ. ಅದಕ್ಕೋಸ್ಕರ ರಕ್ಷಣೆ ಬೇಕೇ ಬೇಕು. ಆಮೇಲೆ ಏನಂದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಮಾತ್ ಪ್ರಕಾರ ತಗೊಂಡ್ರೆ ಅವ್ರಿಗೆ ಶಿಕ್ಷೆ, ಅವ್ರಿಗೆ ನೇಣ್ಗಮ್ಮ ಹಾಕ್ಬೇಕು ಅಂದ್ರೆ ಹಾಕ್ಬೇಕಂದ್ರೆ ಪಬ್ಲಿಕ್ ಅಲ್ಲಿ ಜನಗಳ ಮಧ್ಯೆ ಅವ್ರಿಗೆ ಹಾಕ್ಬೇಕು. ಯಾಕಂದ್ರೆ ಮತ್ತೆ ಇನ್ನೊಂದು ಇದು ಸಿಗ್ಬೇಕು ಅವ್ರಿಗೆ ಲೈಫ್ ಲಾಂಗ್. ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಯಾರಿಗೇ ಆಗಲಿ ಎಂಥವ್ರಾಗಲಿ ಅವ್ರು ಎಷ್ಟು ಇದೇ ಇರಲಿ ಆ ಥರ ಮಾಡಬಾರ್ದು. ಹಾಗಾದ್ರೆ ಲವ್ ಮಾಡೋದು ತಪ್ಪು ಅಂತೀರಾ? ಲವ್ ಮಾಡೋದು ತಪ್ಪಲ್ಲ, ಲವ್ ಮಾಡೋದು ತಪ್ಪಲ್ಲ. ಅದು ಏನು ಗೊತ್ತಾ, ಲವ್ ಮಾಡೋದು ತಪ್ಪೇನಲ್ಲ. ಲವ್ ನಾವು ಕೊಡ್ತೀವಿ, ಪ್ರಪೋಸ್ ಮಾಡ್ತೀವಿ, ಇಷ್ಟ ಇದ್ರೆ ಒಪ್ಕೋಬೋದು, ಇಷ್ಟ ಇಲ್ಲಾಂದರೆ ಬಿಡ್ಬೋದು. ಅದ್ರದ್ದು ಲವ್ ಲವ್ದು ಇಟ್ಕೊಂಡು ಕಾರಣ, ಲವ್ದು ಕಾರಣ ಇಟ್ಕೊಂಡು ಪ್ರೀತಿಗೆ ಅವಮಾನ ಮಾಡಬಾರ್ದು. ಅದಕ್ಕಿಂತ ನಮಗೆ ಆ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ ಇವಾಗ ಅಂದರೆ ಹುಡುಗಿರನ್ನ ಇವಾಗ ಆ ಥರ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದಾರೆ, ಸಾಹಸಕ್ಕೆ ಬರ್ತಿದ್ದಾರೆ ಅನ್ನೋವಂಥ ಸಂದರ್ಭದಲ್ಲಿ ಹುಡುಗಿರು ಅವರನ್ನು ಅವರು ಯಾವ ರೀತಿ ರಕ್ಷಿಸ್ಕೋಬೇಕು? ಅವ್ರ ರೀತಿ ರಕ್ಷಿಸ್ಕೋಬೇಕಂದ್ರೆ ಸುಮಾರು ಆಗಿದ್ದ ಇದೆ. ಹೆಣ್ಮಕ್ಳು ಏನು ವೀಕ್ ಏನಲ್ಲ, ಸ್ಟ್ರಾಂಗ್ ಹೆಣ್ಮಕ್ಳು ಎಲ್ಲದರಲ್ಲಿ ಸ್ಟ್ರಾಂಗ್. ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಒಂದು ಕೈ ಜಾಸ್ತಿನೇ. ಏನಂದರೆ ಅವ್ರು ಯಾವ ರೀತಿಯಲ್ಲಿ ಪಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೆಣ್ಮಕ್ಳು ಅವು ಮಾನ ಕಾಪಾಡ್ಕೋಬೇಕಂದ್ರೆ ತುಂಬ ರೀತಿಯಲ್ಲಿ ಟ್ರೈ ಮಾಡ್ತಾರೆ. ಅದು ಪಡ್ಕೋಬೇಕು. ಹೆಣ್ಮಕ್ಳಿಗೆ ಯಾವತ್ತೂ ತಿಳ್ಕೊಬೇಡಿ ವೀಕು ಅಂತ ತಿಳ್ಕೊಬೇಡಿ, ಸ್ಟ್ರಾಂಗ್ ಏನೆ ಹೆಣ್ಮಕ್ಳು ಸ್ಟ್ರಾಂಗ್ ಏನೆ. ಅಕ್ಕ ಈ ಥರ ವಿಷಯದಲ್ಲಿ ಹುಡುಗರ ಮನಸ್ಥಿತಿ ಮತ್ತು ಹುಡುಗಿರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅಕ್ಕ? ಯಾಕೆಂದ್ರೆ ಈ ಥರ ಲವ್ ಮತ್ತು ಅವ್ನು ಸಾಯಿಸೋಕೆ ಬರ್ತಾನೆ, ಇವಳು ಬ್ಲಾಕ್ ಮಾಡ್ತಾಳೆ, ಸೊ ಅವ್ನು ಸಾಯಿಸೇ ಬಿಟ್ಟ ಅಂದರೆ ಆ ಒಂದು ಮನಸ್ಥಿತಿ ಆಕ್ರೋಶ ಯಾವುದ್ರ ಮೂಲಕ ಈ ಥರ ಯಾವುದ್ರ ಏನು ಮನಸ್ಸಲ್ಲಿ ಇಟ್ಕೊಂಡು ವ್ಯಕ್ತಪಡಿಸ್ತಿರ್ತಾರೆ? ಅಂದರೆ ಅವರು ಬ್ಲಾಕ್ ಮಾಡ್ತಾರೆ ಅಂದರೆ, ಇವಾಗ ಒಂದು ಹುಡುಗನ ಬಗ್ಗೆ ಒಂದು ಹುಡುಗಿ ಬಗ್ಗೆ ಕ್ಯಾರೆಕ್ಟ್ರ್ ಗೊತ್ತಾಗುತ್ತೆ. ನಾವು ಒಂದು ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಒಂದು ಹುಡುಗಿ ಒಳ್ಳೆಯವಳ ಕೆಟ್ಟವಳ ಅಂತ ಗೊತ್ತಾಗುತ್ತೆ. ಕೆಲವ್ರು ಜನ ಹುಡುಗರು ಬ್ಲಾಕ್ ಮಾಡ್ತಾರೆ, ಕೆಲವ್ರು ಜನ ಹುಡುಗಿರು ಬ್ಲಾಕ್ ಮಾಡ್ತಾರೆ. ಈ ಹುಡುಗಿ ನಮಗೆ ಒಂದು ಹುಡುಗ ಇಷ್ಟ ಆದರೆ ತಾನೇ ನಾವು ಪ್ರಪೋಸ್ ಮಾಡ್ತೀವಿ. ಆ ಹುಡುಗ ಇಷ್ಟ ಆಗಿಲ್ಲ ಅಂದರೆ ನಾವು ಹೆಂಗೆ ಮಾಡ್ತೀವಿ? ಅವನೇನು ಮಾಡ್ತೀವಿ? ಬ್ಲಾಕ್ ಮಾಡ್ತೀವಿ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಒಂದ್ಸಲ ಕೇಳಬೇಕು, ಎರಡು ಸಲ ಕೇಳಬೇಕು. ಅವ್ರಿಗೆ ಇಷ್ಟ ಇದ್ರೆ ಪ್ರಪೋಸ್ ಮಾಡಲಿ, ಅದನ್ನು ಮುಂದಕ್ಕೆ ತಗೊಂಡೋಗ್ಲಿ, ಇಲ್ಲ ಅಂದರೆ ಬಿಟ್ಬಿಡ್ಲಿ. ಅದನ್ನ ಬಿಟ್ಟು ಸಾಯಿಸೋದು, ಮಾನಭಂಗ ಮಾಡೋದು ಅದೆಲ್ಲ ತಪ್ಪಲ್ವಾ? ಅದೆಲ್ಲ ತುಂಬ, ಯಾಕಂದರೆ ಅವರು ಅಕ್ಕ ತಂಗಿದಿರಲ್ಲಿ ಎಲ್ಲ ಜಲ್ಲಲ್ಲಿ ಹುಟ್ಟಿ ಬಂದಿರ್ತಾರೆ. ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಒಂದು ಅವ್ರನ್ನ ಎತ್ತಿರೋದು ಒಂದು ಹೆಣ್ಣೆ. ಆ ಹೆಣ್ಣದ ಬಗ್ಗೆ ಅರ್ಥ ಮಾಡ್ಕೋಬೇಕಲ್ಲ. ನಮಗೆ ಜನ್ಮ ಕೊಟ್ಟಿರೋದು ಒಂದು ಹೆಣ್ಣೆ, ನಾವು ಹೋಗಿ ಒಂದು ಹೆಣ್ಣ ಮಾನಭಂಗ ಮಾಡಬಾರ್ದಲ್ವಾ?
ಅಂದರೆ ಈ ಒಂದು ಜನ್ರೇಷನಲ್ಲಿ ಕೊಲೆ ಮಾಡೋದು, ಪ್ರೀತಿ ಮಾಡೋದು, ಹೊಡೆಯೋದು, ಬಡಿಯೋದು ಎಲ್ಲ ಸರಳವಾಗಿ ನಡೀತಾ ಇದೆ ಅನ್ಕೊಳ್ತಿರಲ್ಲ ಈ ಒಂದು ಜನ್ರೇಷನಲ್ಲಿ? ಅನ್ಕೋತೀನಿ, ಅದು ಮನೆ ಅಂದಮೇಲೆ ಎಲ್ಲ ಇರುತ್ತೆ, ಆ ಥರ ಇದು ಏನಿಲ್ಲ. ಏನು ಗೊತ್ತಾ, ಅದೇನು ಅಂದ್ಕೊಂತೀವಿ ಅಂದರೆ ಪ್ರೀತಿ, ಈ ಮಾನಭಂಗ ಅದೆಲ್ಲ ನೋಡೋಕೆ ಹೋದರೆ ಸ್ವಲ್ಪ ಜನ ಇದ್ದಾರೆ ಹೆಣ್ಮಕ್ಳು ಆ ವಿಷಯದಲ್ಲಿ ಇದ್ದಾರೆ, ಹುಡುಗರ ಹತ್ರ ಕಿತ್ಕೊಂಡು ತಿನ್ನೋದು, ಹುಡುಗರ ಹತ್ರ ಇದು ಮಾಡೋದು ಆ ಥರನೂ ಇದ್ದಾರೆ. ಆ ಥರ ಅಂತ ಅಂದ್ಬಿಟ್ಟು ಅವರೇನು ಕೀಳಾಗೆ ವ್ಯಕ್ತಿಸ್ಟ್ ಮಾಡಲ್ಲ, ಅವ್ರಿಗೆ ಇದಕ್ಕೆ ತಕ್ಕನಾಗಿ ಮಾಡ್ಕೊತಾರೆ. ಅಂದರೆ ಗಂಡು ಮಕ್ಕಳು ಆ ಥರ ತಿಳ್ಕೊಂಡು ದೂರ ಹೋಗಬೇಕು, ಇದು ಮಾಡಬೇಕು. ಹೆಣ್ಮಕ್ಳಿಗೆ ಗಂಡು ಮಕ್ಕಳೇ ರಕ್ಷಣೆ ಕೊಡಬೇಕು, ಹೇಳಬೇಕು ಅಂದರೆ ಗಂಡು ಮಕ್ಕಳೇ ರಕ್ಷಣೆ ಕೊಡಬೇಕು. ಗಂಡು ಮಕ್ಕಳೇ ರಕ್ಷಣೆ ಕೊಟ್ಟಿಲ್ಲ ಅಂದರೆ ನಾವು ಹೆಣ್ಮಕ್ಳು ಹೆಂಗೆ ಅಲ್ವಾ? ಅದಕ್ಕೋಸ್ಕರ ಒಂದು ಇದು ಅಷ್ಟೆ. ಓಕೆ, ಗಂಡು ಮಕ್ಕಳು ಈ ರೀತಿಯಲ್ಲಿ ಆಕ್ರೋಶನ ವ್ಯಕ್ತಪಡಿಸ್ತಾರಲ್ಲ, ಅಂದರೆ ಅವ್ರ ಮನಸ್ಥಿತಿನೇ ಆಗಿರುತ್ತೆ, ಅಥವಾ ಯಾರಾದರೂ ಏನಾದರೂ ಹೇಳಬೇಕಾ, ಹೇಳ್ಕೊಡ್ಬೇಕಾ ಅವ್ರಿಗೆ ಈ ಥರ ಇರಬೇಕು ಅನ್ನೋ ಒಂದು ಏನಾದರೂ ಅವ್ರಿಗೆ ಹೇಳ್ಕೊಟ್ರೆ ಈ ಥರ ಮನಸ್ಥಿತಿ ಎಲ್ಲ ಬದಲಾಗುತ್ತಾ ಅಥವಾ ಹೇಗೆ ಅಂತ? ಇಲ್ಲ ಇಲ್ಲ, ಅದೆಲ್ಲ ಏನು ಗೊತ್ತಾ, ಅವ್ರದ್ದು ಇದೇ ಒಳಗಡೆಯಿಂದನೇ ಬಂದಿರುತ್ತೆ ಅವರಿಗೆ ಕಾಮ ಅನ್ನೋದು. ಏನು ಗೊತ್ತಾ, ಗಂಡು ಮಕ್ಕಳಿಗೆ ತುಂಬ ಆ ಥರ ಹೆಣ್ಮಕ್ಳು ನೋಡೋ ರೀತಿ, ನೋಡೋ ದೃಷ್ಟಿ ಅದೆಲ್ಲ ಬೇಜನ್ನಿದೆ. ಹಂಗಂದ್ಬಿಟ್ಟು ನಾವು ಸಿಕ್ಕ ಸಿಕ್ಕಿರೋ ಹೆಣ್ಮಕ್ಳನ್ನ ಹೋಗಿ ಟ್ರಚ್ ಮಾಡಬಾರ್ದಲ್ವಾ? ಅವ್ರ ಅಕಸ್ಮಾತು ಅವ್ರಿಗೂ ಒಂದು ಇದಿದ್ದೆ ಶಕ್ತಿ, ಅವ್ರಿಗೂ ಹೊಡಿಯೋಕೆ ಆ ಥರ ಮೂಮೆಂಟಲ್ಲಿ ಅವರೇ ತಿರ್ಗಿಸ್ಕೊಂಡು ನಿಮ್ಗೆ ಕೊಲೆ ಮಾಡೋಕೆ ಹೋಗೋ ಜಾಗದಲ್ಲಿ ಅವರೇ ತಿರ್ಸ್ಕೊಂಡು ನಿಮ್ಮನ್ನ ಕೊಲೆ ಮಾಡಿದ್ರೆ ಆಗೇನು ಪ್ರಪಂಚ? ಗಂಡು ಮಕ್ಳು ಎಲ್ಲಿರ್ತಾರೆ? ಹೆಣ್ಮಕ್ಳೆ ನಾವು ತುಂಬ ಹೈಟಲ್ಲಿ ಇವಾಗ ಇರೋದೇ, ಇನ್ನೂ ಹೈಟಲ್ಲಿ ಇದ್ದೀವಿ, ಇನ್ನೂ ಮೇಲೆ ಹೋಗ್ಬಿಡ್ತೀವಿ ಅಷ್ಟೇ ಹೆಣ್ಮಕ್ಳು. ಅದಕ್ಕೋಸ್ಕರ ಒಂದು ಇಷ್ಟಪಡ್ತೀನಿ ಏನಂದರೆ, ಯಾವತ್ತೇ ಆಗಲಿ ಪ್ರೀತಿನ ಇಟ್ಕೊಂಡು ಅಡ್ಡ ಪ್ರೀತಿನ ಒಂದು ನೆಪ ಇಟ್ಕೊಂಡು ಹೆಣ್ಮಕ್ಳನ್ನ ಸಾಯಿಸ್ಬೇಡಿ, ಹೆಣ್ಮಕ್ಳಿಗೆ ಗೋಲ್ ಕೊಡಬೇಡಿ. ಅದೊಂದು ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಪ್ರಪೋಸ್ ಅವ್ರಿಗೂ ಅಷ್ಟೇ ಕೇಳ್ಕೊಳ್ಳಿ, ಪ್ರಪೋಸ್ ಮಾಡಿ. ಅವ್ರಿಗೆ ಇಷ್ಟ ಇದ್ದರೆ ಪ್ರಪೋಸ್ ಮಾಡ್ತಾರೆ, ಇಲ್ಲ ಅಂದರೆ ದೂರ ಹೋಗ್ತಾರೆ. ಹಂಗೆ ಬಿಟ್ಬಿಟ್ಟು ಅವಳು ಇಲ್ಲಾಂದರೆ ಇನ್ನೊಬ್ಳು ಸಿಗ್ತಾಳೆ ಅವ್ರ ಲೈಫಲ್ಲಿ, ಅವಳು ಇಲ್ಲಾಂದರೆ ಇನ್ನೊಬ್ಳು ಸಿಗ್ತಾಳೆ ಅಷ್ಟೇ. ಹುಡುಗಿರ್ಗೂ ಹೇಳೋದಷ್ಟೇ, ಅವ್ರನ್ನ ಅವ್ನು ಪ್ರಪೋಸ್ ಮಾಡ್ದೆ ಅವನ ಹತ್ರ ಅದಿದೆ ಇವನ ಹತ್ರ ಇದಿದೆ ಅಂತ ಹೋಗಬೇಡಿ. ಪ್ರೀತಿನ ಪಡ್ಕೊಳ್ಳಿ, ಅವ್ನು ಕೊಡೋಗಾಗ್ದ್ರೆ ಕೊಡ್ತಾನೆ, ಇಲ್ಲಾಂದರೆ ಬಿಟ್ಟು. ಬ್ಲ್ಯಾಕ್ ಮಾಡೋ ಹೇಳಿ, ಅರ್ಥ ಮಾಡಿಸಿ ಫಸ್ಟ್ ಮೈಂಡ್ಗೆ ಅವ್ರಿಗೆ, ಗಂಡು ಮಕ್ಳಿಗೆ ಆಗ್ಬೋದು ಹೆಣ್ಮಕ್ಳಿಗೆ ಆಗ್ಬೋದು, ಅರ್ಥ ಮಾಡಿಸಿ ಅರ್ಥ ಮಾಡಿಸಿ ಅವ್ರಿಗೆ ಹೇಳೋ ರೀತಿಯಲ್ಲಿ ಹೇಳೋ ಅರ್ಥ ಮಾಡಿಸಿ ಇದು ಮಾಡಿ.